ಪಿಂಡ್ಯ ದಾಸರಹಳ್ಳಿ ಕ್ಷೇತ್ರದ ದಾಸರಹಳ್ಳಿ ವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯೆ ಶ್ರೀಮತಿ ಉಮಾದೇವಿ ನಾಗರಾಜ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಮಾಜಿ ಶಾಸಕರಾದ ಎಸ್ ಮುನಿರಾಜುರವರ 63ನೇ ಹುಟ್ಟುಹಬ್ಬವನ್ನು ಹಾಗೂ 66ನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಶಾಸಕ ಮುನಿರಾಜು ಅವರನ್ನ ಚಂಡವಾದ್ಯಗಳೊಂದಿಗೆ ದಾಸರಹಳ್ಳಿಯ ಬೈಲಪ್ಪ ಸರ್ಕಲ್ನಿಂದ ಬಿಜೆಪಿಯ ಕಚೇರಿವರೆಗೂ ಮೆರವಣಿಗೆಯ ಮೂಲಕ ಕರೆದೊಯ್ಯಲಾಯಿತು. ಮಹಿಳೆಯರಿಂದ ಹೂವಿನ ಮಳೆ ಕೂಡ ಸುರಿಸಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಲಾಯಿತು. ಕ್ಷೇತ್ರದಲ್ಲಿ ಶಾಸಕನಾಗಿದ್ದ ವೇಳೆ ಅನೇಕ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. 10 ವರ್ಷಗಳಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆ ರೀತಿ ನಾನು ಆಡಳಿತವನ್ನು ನಡೆಸಿದ್ದೇನೆ. ಅಭಿವೃದ್ಧಿಯಲ್ಲಿ ನಾನು ಅಂದು ನಂಬರ್ 1 ಶಾಸಕ ಅಂತ ಹೆಸರು ಪಡೆದಿದ್ದೇನೆ. ಅಂದು ನಾವು ಮಾಡಿದ ಕೆಲಸಗಳೇ ಇವತ್ತು ನಮಗೆ ಶ್ರೀರಕ್ಷೆ. ಕ್ಷೇತ್ರಾದ್ಯಂತ ಇಂದು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಿ ಎಲ್ಲರೂ ಕೂಡ ಸಂಭ್ರಮವನ್ನ ಪಡುತ್ತಿದ್ದಾರೆ. ಕ್ಷೇತ್ರದ ಜನತೆ, ಕಾರ್ಯಕರ್ತರು, ಮುಖಂಡರು ತೋರಿಸ್ತಾ ಇರುವ ಪ್ರೀತಿಗೆ ನಾನು ಮತ್ತು ನನ್ನ ಕುಟುಂಬ ಯಾವತ್ತಿಗೂ ಕೂಡ ಚಿರಋಣಿಯಾಗಿರುತ್ತೆ. ನಾವು ಜನತೆಗೆ ಜೊತೆಗಿರ್ತೇವೆ ಅಂತ ಹೇಳಿದ್ರು. ಇದೇ ವೇಳೆ 2022 ವಾರ್ಷಿಕ ಕ್ಯಾಲೆಂಡರ್ ಹಾಗೂ ಪ್ಯಾಕೆಟ್ ಕ್ಯಾಲೆಂಡರ್ ಗಳನ್ನ ಬಿಡುಗಡೆಗೊಳಿಸಲಾಯಿತು. ಇನ್ನು ಹುಟ್ಟುಹಬ್ಬಕ್ಕೆ ತಂದಿದಂತ ಬೃಹತ್ ಗಾತ್ರದ ಕೇಕ್ ಅನ್ನು ಕತ್ತರಿಸಿ ಅಭಿಮಾನಿಗಳಿಗೆ ತಿನ್ನಿಸಿದ್ರು. ಈ ವೇಳೆ ಸುಜಾತ ಮುನಿರಾಜು ಅವರು, ಟಿಎಸ್ ಗಂಗರಾಜು, ಬಿ ಕೃಷ್ಣಮೂರ್ತಿ, ಮಾಜಿ ನಗರಸಭಾ ಸದಸ್ಯರಾಗಿರುವ ವೆಂಕಟೇಶ್ ಚಂದ್ರಶೇಖರ್, ಬಿಆರ್ ಸತೀಶ್, ವಿನೋದ್ ಗೌಡ, ಪತ್ರಕರ್ತರಾಗಿರುವ ಶ್ರೀನಿವಾಸ್, ಸಾಹಿತ್ಯ ಪರಿಷತ್ನ ಜಯದೇವ್ ಹಾಗೂ ಹಲವಾರು ಬಿಜೆಪಿಯ ಮುಖಂಡರು ಭಾಗವಹಿಸಿದ್ದಾರೆ. ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿತ್ತು. ಅವತ್ತು ನಾನು ಶಾಸಕನಾಗಿದ್ದೆ. ದಾಸರಹಳ್ಳಿ ಹೊಸ ಕ್ಷೇತ್ರ ಆಗಿತ್ತು. ಅಂತ ಸಮಯದಲ್ಲಿ ನಿಮ್ಮೆಲ್ಲರ ಶಕ್ತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ. 2019 ಮತ್ತೆ ಚುನಾವಣೆ ಬಂತು. ನಮ್ಮ ಪಕ್ಷ ಅರ್ಧಂತ ಹೋಗಿತ್ತು, ಕೆಜೆಪಿ, ಬಿಜೆಪಿ, ಬಿಎಸ್ಆರ್. ಆದ್ರೂ ಕೂಡ ಅವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ, ಆದ್ರೆ ದಾಸರಹಳ್ಳಿಯಲ್ಲಿ ಬಿಜೆಪಿ ಅಲೆಯಿಂದ ಮತ್ತೆ ನಿಮ್ಮ ಸೇವೆ ಮಾಡಕ್ಕೆ ಮತ್ತೊಂದು ಸಾರಿ ಅವಕಾಶ ಮಾಡಿಕೊಟ್ಟಿದ್ದೆ. 10 ವರ್ಷದ ಕಾಲ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಒಂದೇ ಒಂದು ಕಳಂಕರಹಿತ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡ್ವಿ. ನನಗಿದ್ದಿದ್ದೆ 2 ಹೆಣ್ಮಕ್ಳು, ದೊಡ್ಡವಳು ಮದುವೆ,